ನೆರೆಹಾನಿ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತು ಪರಿಹಾರಕ್ಕಾಗಿ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಸುಮಾರು 200 ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದರು. ಆದರೆ ಇದರಲ್ಲಿ ಕೊಡಗಿನ ಹೆಸರು ಇಲ್ಲ ಎಂಬಂತಹ ವಿವಾದ ಬಹುದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿತ್ತು. ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಕೆಜಿ ಬೋಪಯ್ಯನವರು ಈ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡ್ಕೊಂಬನ್ನಿ. ಇತ್ತೀಚೆಗೆ ಭಾರಿ ಮಳೆ ಬಿದ್ದುದರಿಂದ ಬಹಳಷ್ಟು ಜಿಲ್ಲೆಗಳಲ್ಲಿ ಅನಾಹುತ ಆಗಿದೆ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು 200 ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೊಡಗು ಜಿಲ್ಲೆಯ ಹೆಸರಿಲ್ಲ ಅನ್ನುವಂಥದ್ದನ್ನ ಜಿಲ್ಲೆಯ ಜನತೆ ಗಮನಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ವಾಸ್ತವಾಂಶವಾಗಿ ಇದು ಯಾವುದೇ ಬೆಳೆ ಪರಿಹಾರ ಅಥವಾ ರಸ್ತೆಗಳ ದುರಸ್ತಿ ಇದಕ್ಕೆ ಬಿಡುಗಡೆಯಾದಂತಹ ಹಣ ಅಲ್ಲ. ಹಾಗಾಗಿ ತುರ್ತು ಕಾಮಗಾರಿ ಪರಿಹಾರ ತುರ್ತಾಗಿ ಏನಾಗಬೇಕು ಅದಕ್ಕೆ ಇರುವಂತಹ ಹಣ ನಮ್ಮ ಕೊಡಗು ಜಿಲ್ಲಾ ಅಧಿಕಾರಿಗಳ ಕೈಯಲ್ಲಿ 71 ಕೋಟಿ ರೂಪಾಯಿ ಇದೆ. ಅದರಲ್ಲಿ ಈಗ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಸ್ವಲ್ಪ ಇದೆ, ಅದು ಹೋದರೂ ಇನ್ನೂ 35 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಅಕೌಂಟಲ್ಲಿ ಇದೆ. ಏನು ತುರ್ತು ಪರಿಹಾರಗಳನ್ನ ಕೈಗೊಳ್ಳಬೇಕು, ಉದಾಹರಣೆಗೆ ಕೆಲವು ಕಡೆ ರಸ್ತೆಗಳು ಸಂಪರ್ಕ ಕಟ್ಕೊಂಡಿದ್ದೇವೆ, ಅದಕ್ಕೆ ತುರ್ತಾಗಿ ಏನ್ ಮಾಡಬೇಕು ಅದನ್ನ ಮಾಡುವಂತ ಕೆಲಸಕ್ಕೆ ಈ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಮನೆಗಳು ಈಗಾಗಲೇ ಎಲ್ಲಿ ಈ ಮಳೆಯಿಂದಾಗಿ ಮನೆ ಒಳಗಡೆ ಜಲ ನೀರು ನುಗ್ಗಿ ಅವರ ಪಾತ್ರೆ ಒಗೈರಿ ದಿನಬಳಕೆ ವಸ್ತುಗಳು ನಾಶ ಆಗಿದೆ, ಅದಕ್ಕೆ NDRF ಗೈಡ್ಲೈನ್ಸ್ ಅಂತೆ 10,000 ರೂಪಾಯಿ ಸಾಕಷ್ಟು ಹಣವನ್ನ ಕೊಟ್ಟಿದ್ದೇವೆ. ಹಾಗೆಯೇ ಪಾರ್ಷಿಯಲ್ ಡ್ಯಾಮೇಜ್ 3 ಕ್ಯಾಟಗರಿಯನ್ನ ಸರ್ಕಾರ ಇವತ್ತು ಮಾಡಿದೆ. ಪಾರ್ಷಿಯಲ್ ಡ್ಯಾಮೇಜ್, 50% ಡ್ಯಾಮೇಜ್, ಫುಲ್ ಡ್ಯಾಮೇಜ್ ಅಂತ ಹೇಳಿ. ಯಾರಿಗೆ ಪಾರ್ಷಿಯಲ್ ಡ್ಯಾಮೇಜ್ ಅಂತ ಮನೆ ಆಗಿದೆ ಅವರಿಗೆ 50,000 ರೂಪಾಯಿ, 50% ಯಾರಿಗೆ ಡ್ಯಾಮೇಜ್ ಆಗಿದೆ 3 ಲಕ್ಷ ರೂಪಾಯಿ, ಹಾಗೆ ಫುಲ್ ಡ್ಯಾಮೇಜ್ ಆಗಿರೋರಿಗೆ 5 ಲಕ್ಷ ರೂಪಾಯಿ ಕೊಡೋದು ಅಂತ ಹೇಳಿ ಆಗಿದೆ. ಆದರೆ ಕೆಲವು ಇದರಲ್ಲಿ ಈಗಾಗಲೇ ಕೆಲವು ಮನೆಗಳಿಗೆ ಈ ಫುಲ್ ಡ್ಯಾಮೇಜ್ ಆದವರಿಗೆ 95,100 ರೂಪಾಯಿ ಮೊದಲ ಕಂತಾಗಿ ಕೊಟ್ಟಿದ್ದೇವೆ. ಆದರೆ ಈ ಮಳೆಯ ಪ್ರಮಾಣ ಇದನ್ನು ನೋಡಿ ಅವರೇನು ತುರ್ತಾಗಿ ಮನೆ ಕಟ್ಟಿಕೊಳ್ಳಿಕ್ಕೆ ಆಗಲಿಲ್ಲ. ಅದು ಎಲ್ಲವನ್ನೂ ಗಮನಿಸಿ ಅದು ಎಲ್ಲವೂ ಲಿಸ್ಟ್ ಆಗಿದೆ, ಅದನ್ನು ಬಿಡ್ತೇವೆ. ತುರ್ತಾಗಿ ಏನಾಗಬೇಕು ಅದಕ್ಕೆ ಸಾಕಷ್ಟು ಹಣದ ಇದು ನಮ್ಮ ಹತ್ರ ಇದೆ. ಯಾರು ನಿರಾಶರಾಗಬೇಕಾದಂತ ಅವಶ್ಯಕತೆ ಇಲ್ಲ. ಮತ್ತೆ ಯಾರು ಇವತ್ತು ಬೆಟ್ಟ ಇದರಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬರೇ ಕುಸಿತದ ವಾತಾವರಣ ಇದೆ ಅಂತವರಿಗೆಲ್ಲ ಈಗಾಗಲೇ ನಾವು ಕಾಳಜಿ ಕೇಂದ್ರ ಅವತ್ತು ಪ್ರಾರಂಭ ಮಾಡಿತ್ತು. ಮತ್ತೆ ಅದು ಮಳೆ ಕಮ್ಮಿ ಆದ ತಕ್ಷಣ ಅದನ್ನ ತಾತ್ಕಾಲಿಕವಾಗಿ ಇದು ಮಾಡಿದ್ದೆವು. ನಿನ್ನೆಯಿಂದ ಮತ್ತೆ ಕಾಳಜಿ ಕೇಂದ್ರಗಳನ್ನ ಮಾಡಿದ್ದೇವೆ. ಈಗ ವಿರಾಜಪೇಟೆಯಲ್ಲಿ ಮಾಡಿದ್ದೆ, ಹಾಗೆ ಮಡಿಕೇರಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಮದೆನಾಡಲ್ಲಿ ಮಾಡಿದೆ. ವಿಶೇಷವಾಗಿ ಸೆಕೆಂಡ್ ಮಣ್ಣಂಗೇರಿಯಲ್ಲಿ ಮರೆ ಕುಸಿತದ ಅಪಾಯ ಇರುವಂತದ್ದು, ಮತ್ತು ಈಗಾಗಲೇ ಸಂಪಾಜೆ ಭಾಗದಲ್ಲಿ, ಸಂಪಾಜೆ ಇರಬಹುದು ಚೊಕ್ಕು ಇರಬಹುದು, ಆ ಒಂದು ಭಾಗದಲ್ಲಿ ತುರ್ತು ಕಾಮಗಾರಿ ಇದು ಕಾಳಜಿ ಕೇಂದ್ರ ಇದೆ. ಅಲ್ಲಿ ಒಂದು 7-9 ಕುಟುಂಬಗಳು ಇದ್ದಾವೆ. ಎಲ್ಲರಿಗೂ ಅಲ್ಲಿ ಏನು ಊಟ ವ್ಯವಸ್ಥೆ ಎಲ್ಲ ಕೊಡಬೇಕು ಅದನ್ನ ಕೊಟ್ಟಿದೆ. ಮತ್ತು ವಾಪಸ್ ಮನೆಗಳಿಗೆ ಹೋಗುವಾಗ ಕಿಟ್ಗಳನ್ನ ಸುಮಾರು 15 ದಿವಸಗಳಿಗೆ ಬೇಕಾದಂತ ಆಹಾರ ಪದಾರ್ಥ, ದಿನಬಳಕೆ ಸೋಪು ಇದು ಎಲ್ಲವನ್ನು ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ಯಾರು ಗಾಬರಿ ಆಗಬೇಕಾದಂತ ಅವಶ್ಯಕತೆ ಇಲ್ಲ. ಸುಮ್ಮನೆ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತದ್ದು ಬೇಡ. ಮತ್ತೆ ಇನ್ನು ಕೆಲವರು ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೊಡಗಿಗೆ ಮಂತ್ರಿ ಇದ್ದಿದ್ರೆ ಇದು ಅಂತಿಲ್ಲ,
ಇದು ಸರ್ಕಾರ ಯಾವ ವ್ಯವಸ್ಥೆಯಲ್ಲಿ ಬಂದಿದೆ ಅನ್ನುವಂಥದ್ದು ಗೊತ್ತು. ನಾನು ಒಬ್ಬ ಅದರಲ್ಲಿ ಪಾಲ್ದಾರ. ಏನೋ ಬೇರೆ ಪಕ್ಷದಿಂದ 17 ಜನ ಬಂದರು, ಅವರಿಗೆ ಮಂತ್ರಿ ಕೊಡ್ತೇವೆ ಅನ್ನುವಂತ ಮಾತನ್ನ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಸರ್ಕಾರ ಎಲ್ಲರೂ ಕೊಟ್ಟಿದ್ರು. ಅವ್ರಿಗೆ ಕೊಡಲೇಬೇಕಾದಂತ ಅನಿವಾರ್ಯ. ಇವತ್ತು 34 ಜನರ ಹೆಚ್ಚಿಗೆ ಕೊಡಕ್ ಆಗೋದಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಾಗ ಕೊಡಗನ್ನ ಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ಯಾರು ಮಂತ್ರಿ ಸಿಗಲಿಲ್ಲ ಅಂದ್ರೆ ಕೊಡಗಿನ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋ ಭಾವನೆ ಯಾರಿಗೂ ಬೇಡ. ನಾವು ಇಬ್ರು